ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮದು ಬೇಬಿ ಗರ್ಲ್ ಫಸ್ಟ್ ಬರ್ತ್ಡೇ. ಸೊ ಇದು ನಂದು ಔಟ್ಫಿಟ್. ಜಿಯನ್ ಕೂಡ ರೆಡಿಯಾಗಿದ್ದಾನೆ. ಮಾಡಬೇಕು ಅಂದರೆ ಏನು, ಫ್ಯಾಮಿಲಿ ಅಷ್ಟೇ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ಜಾಸ್ತಿ ಯಾರಿಗೂ ಇನ್ವೈಟ್ ಮಾಡಿಲ್ಲ. ಸೊ ಜಿಯನ್ ಔಟ್ಫಿಟ್ ತೋರಿಸ್ತೀನಿ, ಚಂದ ಔಟ್ಫಿಟ್ ತೋರಿಸ್ತೀನಿ. ಬರ್ಡೇ ಫುಲ್ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇದು ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಜಿಯಾನ್ ಔಟ್ಫಿಟ್. ಫ್ರೆಂಡ್ಸ್, ನೋಡ್ಬೋದು ಡೆಕೋರೇಷನ್ನು. ಜೇನ್ ಬಲೂನ್ಸ್ ಎಲ್ಲ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ. ಅವನಿಗೆ ಗೋಲ್ಡ್ ಗೋಲ್ಡ್ ಕಲರ್ ಕಾಣಿಸ್ತಿದೆಯಲ್ಲ ಬಲೂನ್ಸು, ಅದಕ್ಕೆ ಡೆಕೋರೇಷನ್ ಮಾತ್ರ ಕ್ಯೂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದಾಗೆ ತುಂಬ ಜಾಸ್ತಿ ಜನಕ್ಕೆ ಏನು ಇನ್ವೈಟ್ ಮಾಡಿರಲಿಲ್ಲ. ಅತ್ತೆ ಮಾವ, ನಾವು ಮತ್ತು ಪೂಜ ಅವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮಗೂ ಹೇಳಿದರು. ಬಟ್ ಅಪ್ಪ ಅಮ್ಮಗೆ ಅವತ್ತು ಹುಷಾರಿರಲಿಲ್ಲ, ಅಪ್ಪಗೆ ಕೆಮ್ಮಿತ್ತು, ಅಪ್ಪ ಮಕ್ಕಳಿರ್ತಾರೆ ಅಂದ್ಬಿಟ್ಟು ಹೆದ್ರಕೊಂಡು ಬರಲಿಲ್ಲ. ಹಾಗೆ ಚಂದು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇಷ್ಟೇ ಜನ ಸೇರಿಕೊಂಡು ಮಾಡಿದ್ದು. ನಾವು ಯಾವಾಗಲೂ ಅಷ್ಟೇ, ಫ್ಯಾಮಿಲಿ ಫಂಕ್ಷನ್ ಅಂದಾಗ ನಾವು ಇಷ್ಟೇ ಜನ ಮಾಡೋದು. ಅಷ್ಟೇ ಜನಕ್ಕೆ ಮಾಡಿಕೊಂಡ್ವಿ, ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಜಿಯಾನಂದು ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಯಿಂದ ತಂಗಿ ಪಪ್ಪು ಅಂದ್ಕೊಂಡು ಓಡಾಡೋದೇ ಆಗ್ತಿತ್ತು. ನೋಡಿ, ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡ್ಬೋದು. ನನಗೆ ಅದು ತುಂಬ ಇಷ್ಟ, ಕ್ಯೂಟ್ ಕ್ಯೂಟ್ ಆಗಿರೋದೆಲ್ಲ ಹಾಕೋದು. ಸೊ ಅವ್ಳು ನೋಡ್ತಿದ್ದೇನೆ, ಒಂಥರ ಖುಷಿ ಆಗ್ತಿತ್ತು ನನಗೆ. ಗಿಫ್ಟ್ ಕೊಟ್ಟು Happy birthday to you, happy birthday to you. Happy birthday to you. ಕೇಕ್ ಕಟ್ ಮಾಡಬೇಕಾದ್ರೇನು ಅಷ್ಟೇ, ತುಂಬ ಹಠ ಮಾಡ್ತಿದ್ಲು. ಕಟ್ ಮಾಡೋಕ್ಕೆ ಇದ್ದೆ ಮಾಡ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಎಲ್ಲ ಇದು ಮಾಡಿ ಕಟ್ ಮಾಡಿಸಿದ್ದೆ ಆಯಿತು. ಕೈಯಲ್ಲಿ ಒಂದು ಇಟ್ಕೊಂಡ್ಬಿಟ್ಟು ಕೊಡ್ತಾನೇ ಇಲ್ಲ, ಏನು ಮಾಡಿದ್ರು ಅದು ನೋಡ್ಬೋದು ನೀವು. ಆಮೇಲೆ ಬೇರೆ ತೊಗೊಂಡು ಕಟ್ ಮಾಡಿದ್ವಿ. ಆಮೇಲೆ ಕಟ್ ಮಾಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಇಯರ್ ಬರ್ಡೇಲಿ. ಹಾಗೇ ನೆಕ್ಸ್ಟು ಆಮೇಲೆ ನಾವೇ ಕಟ್ ಮಾಡ್ತೀವಿ ಎಲ್ಲನೂ ಅಂತಾರೆ ಜಿಯಾನೋ. ಹಾಗೇ ಅಷ್ಟಕ್ಕೇನಾಗಲ್ಲ.
ಜಿಯನ್ ನಾನು ಕಟ್ ಮಾಡ್ತೀನಿ, ನಾನು ಕೇಕ್ ಕಟ್ ಮಾಡಬೇಕು ಅಂತ ಹಠ ಮಾಡಿಕೊಂಡು ಅವ್ರದ್ದು ಕಟ್ ಮಾಡಾದ್ಮೇಲೆ ಕಟ್ ಮಾಡೋಕ್ಕೆ ಹೋದ. ಸೊ ಕಟ್ ಮಾಡಿಬಿಟ್ಟು ನೋಡಿ, ಸೂರಜು ಚಂದು ಇಬ್ಬರು ನಿಂತ್ಕೊಂಡು ಕಟ್ ಮಾಡಿಸ್ತಿದ್ದಾರೆ. ಸೂರಜ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ರು. ಸೊ ಕಟ್ ಮಾಡಿಬಿಟ್ಟು ಆಮೇಲೆ ಕೇಕ್ ಅವನು ಕೂಡ ತಿನ್ಸ್ಕೊಂಡ. ಆಮೇಲೆ ಬಂದು ನಮ್ಮ ಅವ ಎಲ್ಲರೂ ಕೇಕ್ ಅವನಿಗೂ ಕೂಡ ತಿನ್ಸಿದ್ರು. ಅವನು ಇವಾಗ ಯಾರದೇ ಬರ್ತ್ಡೇ ಆಗಲಿ ನಾನು ಕೇಕ್ ಕಟ್ ಮಾಡಬೇಕು ಅಂತ ಹಠ ಮಾಡ್ತಾನೆ ಇವಾಗ. ಇನ್ನೂ ಅಷ್ಟು ಗೊತ್ತಾಗಲ್ಲ ಬೇರೆಯವ್ರ ಬರ್ತ್ಡೇ ಅಂತೆಲ್ಲ. ಬರ್ತ್ಡೇ ಅಂದರೆ ಬರ್ತ್ಡೇ ನಂದೇ ಅಂತ ಅಂದ್ಕೊಳ್ತಾನೆ ಅವನು. ಸೊ ನೋಡಿ, ಕೇಕ್ ಕಟ್ ಮಾಡಿದ್ದೆಲ್ಲ ಆದಮೇಲೆ ಎಲ್ಲರದು ಫೋಟೋ ಶೂಟು ಮಾಮೂಲಿ ಇದೇ ಇರಬೇಕಲ್ಲ. ಸೊ ಇದು ಪೂಜಾ ಅವರ ಅತ್ತೆ ಮಾವ ಇದು, ಹಾಗೆ ಚಂದೂರ್ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಾವೆಲ್ಲರೂ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತೊಗೋತಾ ಇದ್ವಿ. ನಾನು ಜಾಸ್ತಿ ಶೂಟ್ ಮಾಡೋದು ಫೋಟೋಸ್ ತೆಗಿಯೋದು ಇದೇ ಆಗ್ತಿತ್ತು ನಂದು. ಇವಾಗ ಒಂದ್ಸರಿ ಆಮೇಲೆ ಕ್ಯಾಮ್ರಾ ಬೇರೆಯವ್ರ ಕೈ ಕೊಟ್ಬಿಟ್ಟು ಹೋಗಿ ನಿಂತ್ಕೊಂಡೆ ನಾನು, ನಂದು ತೆಗಿರಿ ಅಂತ ಹೇಳಿಬಿಟ್ಟು. ಆಮೇಲೆ ಜಿಯನ್ಗೂ ಆರ್ವಿಕಾಗೂ ಇಬ್ರಿಗೂ ಸೇರಿಸಿ ಫೋಟೋಸ್ ತೆಗಿಯೋಣ ಅಂದರೆ ಇಬ್ಬರು ಒಂದೊಂದು ಕಡೆ ಸರಿಯಾಗಿ ನಿಂತ್ಕೋತಾನೆ ಇರಲಿಲ್ಲ. ಆಮೇಲೆ ನೋಡಿ, ಜಿಯನ್ ನಾನೇ ಶೂಟ್ ಮಾಡ್ತೀನಿ ಅಂತ ಮೊಬೈಲ್ ಇಟ್ಕೊಂಡು ಹಿಂಗೆ ನಿಂತಿದ್ದಾನೆ ಅಂತ. ನಾನೇ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಅವಳು ಫೋಟೋ ತೆಗಿತೀನಿ ಅಂತ ಹತ್ರದಲ್ಲಿ ಬೇರೆ ಹೋಗಿ ಅವಳಿಗೆ ಬೇರೆ ಇಟ್ಕೊಂಡು ಇಟ್ಕೊಂಡು ತೆಗಿತಾ ಇದ್ದ. ವೆಲ್ಕಮ್ ಬ್ಯಾಕ್ ಫ್ರೆಂಡ್. ಸೊ ನೋಡಿದ್ರಿ ನೀವು ಬರ್ಡೇದು ಎಷ್ಟಾಗತ್ತೆ ಅಷ್ಟೇ ಮಾಡಿದ್ದು, ಸ್ವಲ್ಪನೇ ಮಾಡಿದ್ದು. ಆಮೇಲೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸೊ ಬರೋವರೆಗೂ, ಯಾಕೆಂದರೆ ಫ್ಯಾಮಿಲಿ ಅಷ್ಟೇ ನಾವು ಮಾಡಿದ್ದು ಸೆಲೆಬ್ರೇಷನ್. ಹೊರಗಡೆ ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಅದರಿಂದ. ಆಮೇಲೆ ಊಟೆಲ್ಲ ಆಮೇಲೆ ಮಾತಾಡ್ಕೊಂಡು ಅವ್ನು ಹಿಂಗೆ ಹಾಕ್ಕೊಂಡು ಅದೇ ಟೈಮ್ ಆಗೋಯ್ತು. ಸೊ ಆಮೇಲೆ ಮತ್ತೆ ನನಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ 2 ಡೇಸ್ ಆದಮೇಲೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಎಣ್ಣೆ ಹಚ್ಕೊಳ್ಳೋಣ ಅಂತ ಇಟ್ಟೆ ಎಣ್ಣೆ. ಎಣ್ಣೆ ಎಲ್ಲೆಲ್ಲೋ ಇಟ್ಬಿಡ್ತೇನೆ, ಮತ್ಕೊಂಡ್ಬಿಡ್ತೀನಿ ಆಮೇಲೆ. ಸೊ ಒಂದೊಂದ್ಸರಿ ಒಂದೊಂದು ಯೂಸ್ ಮಾಡ್ತೀನಿ ನಾನು, ಪರ್ಟಿಕ್ಯುಲರಾಗಿ ಒಂದೇ ಅಂತೇನಿಲ್ಲ. ಇದು ಸೋಲ್ ಫ್ಲವರ್ದಿದು ಸ್ವಲ್ಪ ಅಷ್ಟೇ, ಯಾಕೆಂದರೆ ನಾನಿವಾಗ ಇದು ಮಾಡಿಸಿದ್ದೀನಲ್ವಾ ಏನು ಬೋಟಾಕ್ಸು, ಅದಕ್ಕೆ ಸ್ವಲ್ಪ ರೂಟು ಮಾತ್ರ ಹಚ್ತೀನಿ. ಯಾಕೆಂದರೆ ಬೋಟಾಕ್ಸ್ ಮಾಡಿಸಿದ ಮೇಲೆ ಅದೇ ಸ್ವಲ್ಪ ಆಯಿಲಿ ಆಯಿಲಿ ಥರ ಫೀಲ್ ಆಗುತ್ತೆ. ಸೊ ಅದ್ರ ಮೇಲೆ ಆಯಿಲಿ ಹಚ್ಬಿಟ್ರೆ
ಇನ್ನೊಂದು ಸ್ವಲ್ಪ ಓಕೆ ಇವಾಗ ನನಗೆ ನೆನಪಾಯ್ತು ಇವತ್ತಿನ ಟಿಪ್ಪು ಏನು ಅಂತ ನಾನು ಹೇಳ್ತೀನಿ. ಬೋಟಾಕ್ಸ್ ಆದಮೇಲೆ ಹೆಂಗಿದೆ ನಿಮ್ಮದು ಹೇರು ಅದ್ರ ಬಗ್ಗೆ ತಿಳಿಸಿ ಅಂತಿದ್ದೀರಾ. ಸೊ ನಾನು ಹೊಸ ನ್ಯೂ ಇಯರಿಂದ ಪ್ರತಿ ವ್ಲಾಗಲ್ಲು ಒಂದೊಂದು ಟಿಪ್ ಇಡ್ತಾ ಹೋಗ್ತೀನಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಜಿಯನ್ ಆಟ ಆಡ್ತಿದ್ದಾನೆ, ಮಮ್ಮ ಮಮ್ಮ ಕೇಳಿಸ್ತಾ ಜಂಪ್ ಮಾಡ್ತಿದ್ದಾನಂತೆ. ಜಂಪ್ ಮಾಡಬಾರ್ದು ಬೇಬಿ, ಬೀಳ್ತಿ ಆಮೇಲೆ, ಆಮೇಲೆ ಡಾಕ್ಟರ್ ಚುಚ್ಚ ಮಾಡ್ತಾರೆ. ಹ್ಮ್ ಡಾಕ್ಟರ್ ಚುಚ್ಚ ಮಾಡ್ತಾರೆ ಜಂಪ್ ಮಾಡಿ ಬಿದ್ರೆ, ಅದಕ್ಕೆ ನೋ ಜಂಪಿಂಗ್. ಯಾಕೆ ಬಿದ್ರೆ ಮೇಲೆ ಯಾರು ನೋಡೋದು, ಬಾ ಲೇಟ್ ಆಗುತ್ತೆ ಬಂಗಾರ. ಏನು ಚಿನಿಮಾ ಮಮ್ಮ ಮಾತು ಕೇಳ್ದೆ ಅಲ್ವಾ, ನೋಡಿ ಮಮ್ಮ ಮಾತು ಕೇಳಲ್ವಂತ ಇದು, ಹಂಗೆಲ್ಲ ಮಾಡಬಾರ್ದು, ಮಾಡಿದ್ರೆ ಒದೆ ಬೀಳುತ್ತೆ, ಮ್ಯಾಮ್ಗೆ ಹೇಳ್ತೀನಿ. ಸೊ ತುಂಬ ಜನ ಪ್ರಶ್ನೆ ಏನಂದ್ರೆ, ರಮ್ಯ ನೀವು ಬೋಟಾಕ್ಸ್ ಆದ್ಮೇಲೆ ಹೇರ್ ಹೇಗಿದೆ ಇವಾಗ, ಹೇಗ ಅನ್ನಿಸ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆ ಅಂತ. ಸೊ ಬೋಟಾಕ್ಸ್ ಏನಂದ್ರೆ ನಿಮ್ಗೆ ತುಂಬ ಎಷ್ಟೊಂದು ಜನ ಹೇಳ್ತಾರೆ ರಮ್ಯ ನಿಮ್ದು ಬೋಟಾಕ್ಸ್ ಮಾಡಿಸಿದ್ರು ಏನು ಸ್ಟ್ರೇಟ್ ಥರ ಅನಿಸ್ತಿಲ್ಲ ಅಂತ. ಬೋಟಾಕ್ಸಲ್ಲಿ ಏನಂದ್ರೆ ನಿಮಗೆ ಫುಲ್ ಸ್ಟ್ರೇಟ್ ಲುಕ್ ಕೊಡಲ್ಲ, ಅದು 50% ಅಷ್ಟೇ ನಿಮಗೆ ಸ್ಟ್ರೇಟ್ ಆಗೋದು, ಇನ್ 50% ಏನು ಸ್ಟ್ರೇಟ್ ಆಗಲ್ಲ. ಆಮೇಲೆ ಅವರು ಮಾಡೋಕ್ಕೆ ಮುಂಚೆ ನಿಮ್ಗೆ ಹೇಳ್ತಾರೆ ಯಾವ ಥರ ಲುಕ್ ಬೇಕಂತ, ನಿಮಗೆ ಸ್ಟ್ರೇಟ್ ಬೇಕಂದರೆ ಸ್ಟ್ರೇಟ್ ಮಾಡಿಸ್ಕೋಬೋದು. ನನಗೆ ಫುಲ್ ಸ್ಟ್ರೇಟ್ ಲುಕ್ ಏನು ಇಷ್ಟ ಇರಲಿಲ್ಲ, ಸೊ ನಂಗೆ ಸ್ವಲ್ಪ ಬೇಬಿ ಇರಬೇಕಿತ್ತು ಮತ್ತು ಬ್ಲೋ ಡ್ರೈ ಲುಕ್ ಬೇಕಿತ್ತು, ಅದಕ್ಕೆ ಆ ಥರ ಮಾಡಿಸ್ಕೊಂಡೆ. ಏನಂದರೆ ಬೋಟಾಕ್ಸ್ ನಿಮಗೆ ಸ್ಟ್ರೇಟ್ ಫುಲ್ ಸ್ಟ್ರೇಟ್ ಇರಬೇಕು ಅಂದರೆ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೇದು ಏನಂದರೆ ತುಂಬ ಜಾಸ್ತಿ ದಿನ ನಿಮ್ಗೆ ಬೇಕು ಅಂದ್ರೂ ಬೋಟಾಕ್ಸ್ಗೆ ಹೋಗಬೇಡಿ, ಯಾಕೆಂದರೆ ಬೋಟಾಕ್ಸ್ ನಿಮಗೆ ತುಂಬ ದಿನ ಬರಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ 3 months ಅಷ್ಟೇ ಬರೋದು. ಸೊ ನಂಗೆ ಆಲ್ಮೋಸ್ಟ್ 3 months ಆಗ್ತಾ ಬಂತು ಇವಾಗ, ಆಲ್ರೆಡಿ ನಂದು ಹೇರು ಬರೋಕ್ಕೆ ಸ್ಟಾರ್ಟ್ ಆಗಿದೆ, ನಂದು ಒರಿಜಿನಲ್ ಹೇರ್ ಏನಿದೆ ಅದಕ್ಕೆ ಟರ್ನ್ ಆಗ್ತಿದೆ. ಅದು ಬಿಟ್ಟರೆ ಹೇರ್ ಫಾಲ್ ಅಂತ ಏನಿಲ್ಲ, ನಿಮ್ಮದು ಹೇರ್ ಫಾಲ್ ಏನಿರುತ್ತೆ ಅದೇ ಇರುತ್ತೆ, ಕಡಿಮೆನೂ ಆಗಲ್ಲ. ಬೋಟಾಕ್ಸ್ ಮಾಡಿಸಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಮಾತ್ರ ಮಾಡಿಸ್ಕೊಳೋಕೆ ಹೋಗಬೇಡಿ, ಹೇರ್ ಫಾಲ್ ಕಡಿಮೆ ಆಗಲ್ಲ ಅಥವಾ ಇನ್ಕ್ರೀಸ್ ಆಗುತ್ತಾ, ನನ್ನ ವಿಷಯದಲ್ಲಿ ಇನ್ಕ್ರೀಸ್ ಅಂತೂ ಏನು ಆಗಿಲ್ಲ. ಸೊ ಬೋಟಾಕ್ಸ್ ಮಾಡ್ಸೋಕ್ಕಿಂತ ಮುಂಚೆ ಎಷ್ಟು ಹೇರ್ ಫಾಲ್ ಇತ್ತು ಇವಾಗಲೂ ಅಷ್ಟೇ ಹೇರ್ ಫಾಲ್ ಇದೆ, ಇನ್ಕ್ರೀಸೂ ಆಗಿಲ್ಲ ಡಿಕ್ರೀಸೂ ಆಗಿಲ್ಲ ಅದು ಹೇಳಬೇಕು ಅಂದರೆ. ಬಟ್ ಕೆಲವ್ರಿಗೆ ಆಗುತ್ತೆ ಅಂತ ಹೇಳ್ತಾರೆ, ಸೊ ಅದು ನಂಗೆ ಗೊತ್ತಿಲ್ಲ. ಮತ್ತು ಕೆಲವ್ರಿಗೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ, ಬಟ್ ಕಡಿಮೆ ಆಗೋದು ನನ್ನ ಪ್ರಕಾರ ಇಲ್ಲ, ಅವರು ಮಾಡಬೇಕಾದ್ರೇ ಹೇಳ್ತಾರೆ ಏರ್ ಫಾಲ್ ಎಲ್ಲ ಕಡಿಮೆ ಆಗಲ್ಲ ಅಂತ. ಸೊ ಅದರಿಂದ ಏರ್ ಫಾಲ್ ಇದ್ರೆ ಬೋಟಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಮತ್ತು ಮೇಂಟೆನೆನ್ಸ್ ತುಂಬ ಕಷ್ಟ ಹೇರ್ ಬೋಟಾಕ್ಸಲ್ಲಿ, ನೀವು ಅವಾಗವಾಗ ಹೇರ್ ಸ್ಪಾ ಮಾಡಿಸ್ಬೇಕು ಇಲ್ಲ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಏರ್ ಬೋಟಾಕ್ಸಲ್ಲಿ ನಿಮಗೆ ಒಂದು 2 days ಏನಾದರೂ ಸ್ನಾನ ಮಾಡಿಲ್ಲ ಅಥವಾ ಹೆಡ್ ಬಾತ್ ತೊಗೊಂಡಿಲ್ಲ ಅಂದರೆ ಸ್ನಾನ ಮಾಡಿ ನೆಕ್ಸ್ಟ್ ಡೇ ಹೇರ್ ಚೆನ್ನಾಗಿರುತ್ತೆ, ಬಟ್ ಅದು ಅದಾದಮೇಲೆ ನೆಕ್ಸ್ಟ್ ಡೇ ಏನಿರುತ್ತೆ, ಒಂದು ದಿನ ಆದಮೇಲೆ ಎರಡನೇ ದಿನ ಫುಲ್ಲು ನಿಮಗೆ ರೂಟೆಲ್ಲ ಆಯಿಲಿ ಆಯಿಲಿ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಕೂಡ ಅಷ್ಟೇ ತುಂಬ ಆಯಿಲಿ ಆಯಿಲಿ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ನನಗೆ ಇಷ್ಟ ಆಗಲಿಲ್ಲ ಏರ್ ಬೋಟಾಕ್ಸಲ್ಲಿ. ಕೆರಾಟಿನಲ್ಲಿ 2 days ಆದಮೇಲೆ 3rd day ಹಂಗೆ ಆಗ್ತಿದ್ದು, ಬಟ್ ಏರ್ ಬೋಟಾಕ್ಸಲ್ಲಿ ಸ್ನಾನ ಮಾಡಿ ಒಂದಿನ ಆಗಿದ ತಕ್ಷಣ ಆ ರೀತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಬಂದು ಅದೇ ಯಾವಾಗಲೇ ಹೇಳ್ದಾಗೆ ಜಾಸ್ತಿ ದಿನ ಇರಲ್ಲ. ಸೊ 2 months ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ಮೇಂಟೆನೆನ್ಸ್ ಕೂಡ ನಂಗೆ ಈಸಿಯಾಗಿ ಅನ್ನಿಸ್ತಿತ್ತು, ಬಟ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದೊಂದು ನನಗೆ ಇಷ್ಟ ಆಗಿದೆ, ಇನ್ನೊಂದು ಸ್ವಲ್ಪ ದಿನ ಬರ್ಬೋದಿತ್ತು ಅಂತ. ಮತ್ತು ನಾವು ಯಾವಾಗಲೂ ಎವ್ರಿ 6 months ಒನ್ಸ್ ಮಾಡ್ಸೋಕ್ಕಾಗಲ್ಲ ಬೋಟಾಕ್ಸ್, ಯಾವುದೇ ಹೇರ್ ಟ್ರೀಟ್ಮೆಂಟ್ ಆದ್ರೂ ಅಟ್ಲೀಸ್ಟ್ 10 months 8 to 10 months ವೆಯ್ಟ್ ಮಾಡಬೇಕು ಅಂತ ನಿಮಗೆ ಸಲೂನಲ್ಲೇ ಹೇಳ್ತಾರೆ. ಸೊ ಅದೊಂದು ಜಾಸ್ತಿ ದಿನ ಬರಲ್ಲ, ಮತ್ತು ತುಂಬ ಎಕ್ಸ್ಪೆನ್ಸಿವ್ ಕಂಪೇರಿಟಿವ್ಲಿ, ನೀವು ಕೆರಾಟಿನ್ನು ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರು ಬೇಕಂದರೆ ಮಾಡಿಸ್ಕೋಬೋದು, ಬಟ್ ನಿಮ್ದು ಹೇರ್ ಆಲ್ರೆಡಿ ಹೆಲ್ದಿ ಆಗಿದೆ ಮತ್ತು ತುಂಬ ನಿಮಗೆ ಡ್ರೈ ಆಗಿಲ್ಲ ಅಂತಂದರೆ ನೀವು ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ, ಹಂಗೆ ಮೇಂಟೈನ್ ಮಾಡ್ಬೋದು. ನಂದು ಹೇರ್ ತುಂಬ ರೀಸೆಂಟ್ಲಿ ತುಂಬ ಡ್ರೈ ಆಗಿಬಿಟ್ಟು, ತುಂಬ ಫ್ರಿಜಿನೆಸ್ ಇತ್ತು, ಅದಕ್ಕೆ ನಾನು ಮಾಡಿಸಿದ್ದು. ಎಷ್ಟೊಂದು ಜನ ಹೇಳ್ತಾ ಇದ್ರಿ ರಮ್ಯ ಹೇರ್ ತುಂಬ ಡ್ರೈ ಆಗಿದೆ ಅಂತ, ಸೊ ಅದಕ್ಕೋಸ್ಕರ ಮಾಡಿಸ್ತೆ. ಅದು ಬಿಟ್ಟರೆ ನಿಮ್ಮದು ಸ್ವಲ್ಪ ಬೇಬಿ ಥರ ಎಲ್ಲ ಇದ್ದರೆ ಏನು ಹೋಗಿ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಹಾಗೆ ಮೇಂಟೈನ್ ಮಾಡ್ಬೋದು ಅಷ್ಟೇ. ಯಾಕೆಂದರೆ ಆಲ್ಮೋಸ್ಟ್ ನಿಮ್ಮದು ಹೇರ್ ಲೆಂತ್ ಪ್ರಕಾರ 10,000 to 12,000 ಚಾರ್ಜ್ ಮಾಡ್ತಾರೆ ಹೇರ್ ಬೋಟಾಕ್ಸ್ಗೆ. ಸೊ ಅದು ಒಂದು 3 months ಅಷ್ಟೇ ಬರೋದ್ರಿಂದ
ನೋಡಿಕೊಂಡು ಮಾಡಿಸಿ ಅಂತ ಹೇಳ್ತೀನಿ. ಮತ್ತು ಏರ್ ತುಂಬ ಏರ್ ಫಾಲ್ ಇದ್ದರೆ ಮಾಡ್ಸೋದಕ್ಕೆ ಹೋಗಬೇಡಿ. ಸೊ ಹೇರ್ ಫಾಲ್ ನಾರ್ಮಲ್ ಆಗಿದ್ದರೆ ಮಾಡಿಸಿ. ಸೊ ಯಾರೆಲ್ಲ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತಿದ್ದೀರೋ ಅವ್ರು ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದೆ ಹೇರ್ ಬೋಟಾಕ್ಸ್ ಬಗ್ಗೆ. ಮತ್ತು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನನ್ನ ಹೇರ್ ನೀವೇ ನೋಡ್ತಾ ಇದ್ದೀರಾ. ಸೊ ನಿಮಗೊಂದು ಏನಂತ ಅನ್ನಿಸುತ್ತೆ, ನೋಡಿದಾಗಲೇ ಗೊತ್ತಾಗೋದಲ್ವಾ ಹೆಂಗಿರುತ್ತೆ ಅಂತ, ಅದು ಕೂಡ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು ವೀಡಿಯೋಸಲ್ಲಿ ನಾನು ನಂದು ವೆಯ್ಟ್ ಹೆಂಗೆ ಕಮ್ಮಿ ಮಾಡಿದೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಮತ್ತು ಫಸ್ಟ್ ತುಂಬ ಸಣ್ಣ ಇದ್ದಾಗ ವೆಯ್ಟ್ ಗೇನ್ ಹೆಂಗೆ ಮಾಡಿದೆ ಅಂತ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಗ್ ಬೇಗ ಕೆಟ್ಟಿದ್ದೀನಿ, ಎಗ್ ಕರಿ ಮಾಡೋಣ ಅಂತ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ರೆಸಿಪಿ ನೋಡಬೇಕು. ಕುಕ್ ಮಾಡೋಕ್ಕೆ ಹೋದೆ ನಾನು, ಸಿಂಪಲಾಗಿ ನಾನು ಅವಾಗಲೇ ಹೇಳ್ದಂಗೆ ತುಂಬ ಏನು ಜಾಸ್ತಿ ಮಾಡಲಿಲ್ಲ, ಸಿಂಪಲಾಗೆ ಮಾಡಿದೆ. ಎಗ್ ಹಾಕಿ ಕರಿ ಮಾಡಿದೆ. ಸೊ ಈಗ ಫಸ್ಟೇ ಬೇಸಿಟ್ಕೊಂಡ್ಬಿಟ್ಟಿದೆ. ಅದನ್ನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಗೊತ್ತಿಲ್ಲ ಹಿಂಗೆ ಬರುತ್ತೆ ಅಂತ, ಅದಕ್ಕೆ ಏನೋ ತೋರ್ಸೋದಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಬೇಯಿಸಿರೋ ಎಗ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಲಾಸ್ಟಲ್ಲಿ ಹಾಕೋಣ ಅಂತ. ಸೊ ಕೋರಿಯಾಂಡರ್ ಲೀವ್ಸ್ ಫಸ್ಟೇ ಹಾಕ್ಬಿಟ್ಟೆ, ಆಮೇಲೆ ಮಿಕ್ಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬೇಯಿಸಿರ ಎಗ್ಗಳನ್ನೆಲ್ಲ ಹಾಕಿ ಕರಿ ರೆಡಿ ಆಯಿತು. ಮತ್ತು ಕರಿ ಜೊತೆಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಸೊ ಚಪಾತಿ ಲಟ್ಟಿಸಿ ಬೇಯಿಸ್ಬೇಕು, ಎಗ್ಗೆಲ್ಲ ಹಾಕ್ತಾ ಇದ್ದೀನಿ. ಸೊ ಎಗ್ ಸಿಕ್ಕಾಪಟ್ಟೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅವತ್ತಿನ ದಿನ, ಅದಕ್ಕೆ ಎಗ್ ಕರಿ ಮಾಡೋಣ ಅಂತ ಮಾಡಿದೆ. ಸೊ ಇನ್ನೊಂದು ಥರ ಎಗ್ ಕರಿ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಅದು ನಮ್ಮ ಮಂಡ್ಯ ಸ್ಟೈಲಲ್ಲಿ, ಅದು ಬೇರೆ ಥರ ಈ ಥರ ಇಲ್ಲ. ಮೊಟ್ಟೆನೇ ಒಡೆದು ಸಾಂಬಾರಿಗೆ ಹಾಕಿ ತಿನ್ನೋದು, ಅದಿನ ಮಜಾನೇ ಬೇರೆ. ಅದು ಇನ್ನೊಂದು ಸರಿ ಯಾವಾಗಲಾದರೂ ನಾನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸೊ ಆ ಥರ ನಂಗೆ ಇಷ್ಟ ಆಗುತ್ತೆ. ಈ ಟ್ರೈ ಮಾಡಿದೆ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು. ಅದಾದಮೇಲೆ ನೆಕ್ಸ್ಟು ಚಪಾತಿ ರೆಡಿ ಆಯಿತು, ಊಟ ಮಾಡೋಕ್ಕೆ ಕೂತ್ಕೋಬೇಕು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.